ನಮಸ್ಕಾರ ಸ್ನೇಹಿತರೆ, ನೀವು ನೋಡೋದಕ್ಕೆ ಶುರು ಮಾಡಿದ್ದೀರಿ ಸುದ್ದಿಯಾನದ ನ್ಯೂಸ್ ಶೋ. ನಾನು ಹರಿಪ್ರಸಾದ್. ಇವತ್ತಿನ ನ್ಯೂಸ್ ಶೋದಲ್ಲಿ ಸಾಕಷ್ಟು ಕುತೂಹಲಕಾರಿಯಾಗಿರುವ ಸುದ್ದಿಗಳಿವೆ, ಅದನ್ನ ಒಂದೊಂದಾಗಿ ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಭಾರತೀಯ ಕ್ರಿಕೆಟ್ ವಿಚಾರವಾಗಿ ಆಯ್ಕೆ ಸಮಿತಿಯ ಅಧ್ಯಕ್ಷ ಚೇತನ್ ಶರ್ಮಾ ಬೆಚ್ಚಿ ಬೀಳಿಸುವ ಸಂಗತಿಗಳನ್ನು ರಿವೀಲ್ ಮಾಡಿದ್ದಾರೆ. ಟೀಮ್ ಇಂಡಿಯಾದ ಆಟಗಾರರು ಇಂಜೆಕ್ಷನ್ ಪಡೆಯೋದ್ರಿಂದ ಹಿಡಿದು ಗಂಗೂಲಿ ಕೊಹ್ಲಿ ಕಲಹದ ಬಗ್ಗೆಯೂ ಮಾತನಾಡಿದ್ದು, ಈ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ನ್ಯೂಸ್ ಶೋದಲ್ಲಿ ನಾನು ನಿಮಗೆ ನೀಡ್ತೀನಿ. ಜೊತೆಗೆ ದೆಹಲಿಯಲ್ಲಿ ಶ್ರದ್ಧಾ ವಾಕರ್ ಎಂಬಾಕೆಯ ಅಫ್ತಾಬ್ ಎಂಬಾತ ಹತ್ಯೆಗೆ ಇದು ದೇಹವನ್ನು ತುಂಡು ತುಂಡು ಮಾಡಿ ಫ್ರಿಜ್ನಲ್ಲಿ ಕೂಡಿಟ್ಟಂತಹ ಘಟನೆ ನಿಮಗೆ ನೆನಪಿರಬಹುದು. ಈಗ ಅಂಥದ್ದೇ ಮತ್ತೊಂದು ಭೀಕರ ಘಟನೆ ನಡೆದಿದೆ, ಆ ಬಗ್ಗೆಯೂ ಕೂಡ ತಿಳಿಸ್ತೀನಿ. ಹಾಗೆಯೇ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಸೌದಿ ದೊರೆಯನ್ನು ಹೀಯಾಳಿಸಿ ಈಗ ತಗಲಾಕೊಂಡಿದ್ದು ಹೇಗೆ, ಅಮೆರಿಕದ ಗಡಿಯ ಬಳಿಯಲ್ಲಿ ರಷ್ಯಾ ಬಾಂಬರ್ ವಿಮಾನಗಳು ಹಾರಾಟ ನಡೆಸಿದ್ದು ಯಾಕೆ, ಈ ಎಲ್ಲ ಸುದ್ದಿಗಳನ್ನು ಕೂಡ ಇವತ್ತಿನ ನ್ಯೂಸ್ ಶೋದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ ಮೊದಲ ಸುದ್ದಿಯ ಕಡೆಗೆ ಗಮನ ಹರಿಸೋಣ. ಭಾರತೀಯ ಕ್ರಿಕೆಟ್ಗೆ ಸಂಬಂಧಿಸಿದಂತೆ ಸ್ಫೋಟಕ ಸಂಗತಿಗಳು ಬಯಲಾಗಿವೆ. ಟೀಂ ಇಂಡಿಯಾದ ಆಯ್ಕೆ ಸಮಿತಿ ಮುಖ್ಯಸ್ಥ ಚೇತನ್ ಶರ್ಮಾ ಸ್ಟಿಂಗ್ ಆಪರೇಷನ್ ಒಂದರಲ್ಲಿ ಹಲವು ಗಂಭೀರ ಮತ್ತು ಕಳವಳಕಾರಿ ಮಾಹಿತಿಗಳನ್ನು ಬಿಚ್ಚಿಟ್ಟಿದ್ದಾರೆ. ಸೂಪರ್ ಸ್ಟಾರ್ಗಳಾದ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾರಿಂದ ಹಿಡಿದು BCCIನ ಮಾಜಿ ಅಧ್ಯಕ್ಷ ಸೌರವ್ ಗಂಗೂಲಿ ಬಗ್ಗೆಯೂ ಕೂಡ ಹಲವು ಮಹತ್ವದ ವಿಚಾರಗಳನ್ನು ಹೊರಹಾಕಿದ್ದಾರೆ. ಅದರಲ್ಲೂ ಬಿಚ್ಚಿ ಬೀಳಿಸುವ ಸಂಗತಿ ಏನಂದರೆ, ಟೀಮ್ ಇಂಡಿಯಾದ ಕೆಲ ಟಾಪ್ ಕ್ರಿಕೆಟರ್ಗಳು ಫಿಟ್ನೆಸ್ ಸಾಬೀತುಪಡಿಸೋದಕ್ಕೆ ಇಂಜೆಕ್ಷನ್ ಕೂಡ ತೆಗೆದುಕೊಳ್ತಾರಂತೆ. ಅಷ್ಟೇ ಅಲ್ಲದೆ ಮ್ಯಾಚ್ ಆರಂಭಕ್ಕೂ ಮೊದಲು ಇಂಜೆಕ್ಷನ್ ತೆಗೆದುಕೊಳ್ತಾರಂತೆ. ಈ ಇಂಜೆಕ್ಷನ್ ತಗೊಂಡಿರೋದು ಡೋಪಿಂಗ್ ಟೆಸ್ಟ್ನಲ್ಲೂ ಕೂಡ ಪತ್ತೆಯಾಗಲ್ಲ ಅಂತ ಚೇತನ್ ಶರ್ಮಾ ಹೇಳಿದ್ದಾರೆ. ಸದ್ಯ ವೇಗದ ಬೌಲರ್ ಬೂಮ್ರಾಕ್ಕೆ ಬೆನ್ನು ಬಾಗಿಸೋಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಹೀಗಿರುವಾಗ ಏನೂ ಮಾಡೋದಕ್ಕೆ ಆಗಲ್ಲ. ಇಲ್ಲವಾದಲ್ಲಿ 80% ಫಿಟ್ ಆಗಿದ್ದರೂ ಮೆಲ್ಲಗೆ ಮೂಲೆಗೆ ತೆರಳಿ ಇಂಜೆಕ್ಷನ್ ತಗೊಂಡು ಸರ್ ನಾವು ಫಿಟ್ ಆಗಿದ್ದೀವಿ ಅಂತ ಹೇಳ್ತಾರೆ. ಡೋಪಿಂಗ್ ಟೆಸ್ಟ್ನಲ್ಲಿ ಪತ್ತೆಯಾಗದೇ ಇರುವಂಥ ಇಂಜೆಕ್ಷನನ್ನೇ ಬಳಸ್ತಾರೆ ಅಂತ ಚೇತನ್ ಶರ್ಮಾ ಹೇಳಿದ್ದಾರೆ. ಇನ್ನು 2021 BCCI ಅಧ್ಯಕ್ಷರಾಗಿದ್ದ ಸೌರವ್ ಗಂಗೂಲಿ ಮತ್ತು ಟೀಮ್ ಇಂಡಿಯಾದ ಕ್ಯಾಪ್ಟನ್ ಆಗಿದ್ದ ವಿರಾಟ್ ಕೊಹ್ಲಿ ಮಧ್ಯೆ ಈಗೋ ಕ್ಲಾಶ್ ಆಗಿತ್ತು. ಇಬ್ಬರಿಗೂ ತಮ್ಮದೇ ಅಹಂಕಾರ ಇತ್ತು. ಕೆಲವೊಮ್ಮೆ ಆಟಗಾರರು ಜನಪ್ರಿಯರಾದಾಗ ತಾನು BCCIಗಿಂತಲೂ ದೊಡ್ಡವನು ಎಂಬಂತೆ ವರ್ತಿಸ್ತಾರೆ. ನನ್ನನ್ನು ಯಾರೂ ಟಚ್ ಮಾಡೋದಕ್ಕೆ ಆಗಲ್ಲ, ನಾನು ಟೀಮ್ ಇಂಡಿಯಾದಲ್ಲಿ ಇಲ್ಲ ಅಂದರೆ ಭಾರತದಲ್ಲಿ ಕ್ರಿಕೆಟ್ ನಿಂತೇ ಹೋಗ್ಬಿಡುತ್ತೆ ಅನ್ನೋ ಮನಸ್ಥಿತಿಗೆ ತಲುಪ್ತಾರೆ ಅಂತ ಕೊಹ್ಲಿ ಹೆಸರು ಪ್ರಸ್ತಾಪಿಸದೇನೆ ಸ್ಟಾರ್ ಆಟಗಾರನ ಬಗ್ಗೆಯೇ ಮಾತನಾಡಿದ್ದಾರೆ. ಅಷ್ಟೇ ಅಲ್ಲದೆ ಏಕದಿನ ನಾಯಕತ್ವದಿಂದ ಬದಲಿಸಿದಾಗ ಗಂಗೂಲಿಗೆ ತಿರುಗೇಟು ಕೊಡೋದಕ್ಕೆ ವಿರಾಟ್ ಕೊಹ್ಲಿ ಯತ್ನಿಸಿದ್ರು. ನನಗೆ ಯಾವುದೇ ಮಾಹಿತಿ ನೀಡಿದೇನೆ ಏಕದಿನ ಕ್ಯಾಪ್ಟನನ್ನು ಬದಲಾಯಿಸಲಾಗಿತ್ತು ಅಂತ ಗಂಗೂಲಿಯನ್ನು ಟಾರ್ಗೆಟ್ ಮಾಡಿ ಕೊಹ್ಲಿ ಸುಳ್ಳು ಹೇಳಿದ್ದಾರೆ ಅಂತ ಚೇತನ್ ಶರ್ಮಾ ಆರೋಪಿಸಿದ್ದಾರೆ. ಇನ್ನು ರೋಹಿತ್ ಶರ್ಮಾಗೆ ನಾಯಕತ್ವ ನೀಡಲು ಗಂಗೂಲಿ ಯಾವುದೇ ಫೇವರ್ ಮಾಡಿಲ್ಲ. ಆದರೆ ಗಂಗೂಲಿಗೆ ಕೊಹ್ಲಿಯನ್ನು ಕಂಡ್ರೆ ಆಗ್ತಾ ಇರಲಿಲ್ಲ. ಗಂಗೂಲಿಗೆ ಮಾತ್ರವಲ್ಲ, ಆಯ್ಕೆ ಸಮಿತಿಯಲ್ಲಿದ್ದ ಯಾವ ಸದಸ್ಯರಿಗೂ ಕೂಡ ಕೊಹ್ಲಿ ಇಷ್ಟ ಆಗ್ತಾ ಇರಲಿಲ್ಲ ಅಂತ ಚೇತನ್ ಶರ್ಮಾ ಹೇಳಿದ್ದಾರೆ. ಇದಿಷ್ಟೇ ಅಲ್ಲದೆ ಯುವ ಆಟಗಾರರಾದ ಶುಭ್ಮನ್ ಗಿಲ್ ಮತ್ತು ಇಶಾನ್ ಕಿಶನ್ ಅದ್ಭುತ ಪ್ರದರ್ಶನವನ್ನು ನೀಡ್ತಾ ಇದ್ದು, ಇಬ್ಬರೂ ಆಟಗಾರರಿಂದಾಗಿ KL ರಾಹುಲ್ ಮತ್ತು ಸಂಜು ಸ್ಯಾಮ್ಸನ್ ಕೆರಿಯರ್ಗೆ ಕಂಟಕ ಎದುರಾಗಿದೆ ಅಂತಲೂ ಚೇತನ್ ಶರ್ಮಾ ಹೇಳಿದ್ದಾರೆ. ಇನ್ನು ಸ್ಟಿಂಗ್ ಆಪರೇಷನ್ನಲ್ಲಿ ಇಷ್ಟೆಲ್ಲ ಸೀಕ್ರೆಟ್ಗಳನ್ನು ಬಯಲು ಮಾಡಿರುವ ಟೀಮ್ ಇಂಡಿಯಾದ ಆಯ್ಕೆ ಸಮಿತಿ ಮುಖ್ಯಸ್ಥನ ವಿರುದ್ಧ BCCI ಮುಂದೇನು ಕ್ರಮ ಕೈಗೊಳ್ಳುತ್ತೆ ಮತ್ತು ನಿಜಕ್ಕೂ ಇಲ್ಲಿ ಚೇತನ್ ಶರ್ಮಾ ಮಾಡಿರುವಂಥ ಆರೋಪಗಳು ನಿಜಾನ ಅಂತ ಹೇಳಿ ಅದು ಕೂಡ ಗೊತ್ತಾಗಬೇಕಾಗಿದೆ. ಯಾಕಂದರೆ ಇಂಜೆಕ್ಷನ್ ತೆಗೆದುಕೊಳ್ತಾರೆ ಅಂತ ಹೇಳಿದರೆ ಅದು ಭಾಳ ಗಂಭೀರವಾಗಿರುವಂಥ ಆರೋಪ ಆಗಿದೆ. ಈ ಕಾರಣಕ್ಕಾಗಿ ಕೂಡ ಈಗ BCCI ಏನು ಕ್ರಮಕ್ಕೆ ಮುಂದಾಗುತ್ತೆ, ಜೊತೆಗೆ ಕೊಹ್ಲಿ ಗಂಗೂಲಿ ಯಾವ ರೀತಿಯಲ್ಲಿ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನೋದು ಕೂಡ ನೋಡಬೇಕಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ವಿಚಾರದಲ್ಲಿ BCCI ಏನಾದರೂ ಆ್ಯಕ್ಷನನ್ನು ತೆಗೆದುಕೊಳ್ಳುತ್ತಾ ಅದನ್ನು ಕೂಡ ಗಮನಿಸಬೇಕಿದೆ. ಭಾರತೀಯ ಕ್ರಿಕೆಟ್ನ ಇಷ್ಟೆಲ್ಲ ಸೀಕ್ರೆಟ್ಗಳು ರಿವೀಲ್ ಆಗಿರೋದರ ಮಧ್ಯೆಯೇ ಟೀಮ್ ಇಂಡಿಯಾ ಟೆಸ್ಟ್, ಒನ್ ಡೇ ಮತ್ತು T20 ಕ್ರಿಕೆಟ್ ಸೇರಿ 3 ಫಾರ್ಮ್ಯಾಟ್ಗಳಲ್ಲಿ ಜಗತ್ತಿನಲ್ಲಿ ನಂಬರ್ 1 ಟೀಮ್ ಅನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ICC ರ್ಯಾಂಕಿಂಗ್ನಲ್ಲಿ ಭಾರತ ಎಲ್ಲ ಫಾರ್ಮ್ಯಾಟ್ಗಳಲ್ಲಿ ನಂಬರ್ 1 ತಂಡ ಎನಿಸ್ಕೊಂಡಿದೆ. ಸೂರ್ಯಕುಮಾರ್ ಯಾದವ್ ವಿಶ್ವದ ನಂಬರ್ 1 T20 ಬ್ಯಾಟ್ಸ್ಮನ್ ಆಗಿದ್ದಾರೆ. ಆದರೆ ಇವೆಲ್ಲವೂ ಇಂಜೆಕ್ಷನ್ ಎಫೆಕ್ಟಿನಿಂದ ಆಗಿರಬೇಕು ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಜನ ಟ್ರೋಲ್ ಮಾಡ್ತಾ ಇದ್ದಾರೆ. ಇವಳು ಅಂದಕ್ಕೂ ಅಸೂಯೆ ಹುಟ್ಟಿಸುವಂತಿರುವ ಚೆಲುವೆ, ತಾನಾಯ್ತು ತನ್ನ ಓದಾಯ್ತು ಅಂತ ಇದ್ದ ಈ ಸುಂದರಿ ಮೇಲೆ ಪಾಪಿಯೊಬ್ಬನ ಕಣ್ಣು ಬಿದ್ದಿತು. ಬಳಿಕ ಪ್ರೀತಿಯ ನಾಟಕವಾಡಿ ಯುವತಿಯನ್ನ ತನ್ನ ಬುಟ್ಟಿಗೆ ಬೀಡಿಸ್ಕೊಂಡಿದ್ದ. ಇಷ್ಟೇ ಆಗಿದ್ರೆ ಏನೂ ಆಗ್ತಿರಲಿಲ್ಲ. ಪ್ಯಾರ್ ಇಷ್ಕ್ ಮೊಹಬ್ಬತ್ ಅನ್ಕೊಂಡು ಕೈ ಹಿಡಿದು ಸುತ್ತಾಡ್ತಾ ಇದ್ದಂತಹ ಕ್ರೂರಿ ಕೊನೆಗೆ ಅವಳ ಕಥೆಯನ್ನೇ ಮುಗಿಸಿದ್ದಾನೆ. ಮರುದಿನವೇ ಮತ್ತೊಬ್ಬಳನ್ನ ಮದುವೆ ಕೂಡ ಮಾಡಿಕೊಂಡಿದ್ದಾನೆ. ಅಸಲಿಗೆ ಈ ಭೀಕರ ಘಟನೆ ನಡೆದಿರೋದು ಬೇರೆನೆಲ್ಲೂ ಅಲ್ಲ, ನಮ್ಮ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿನೇ. ಅಫ್ತಾಬ್ ಪೂನಾವಾಲಾ ಎಂಬಾತ ಪ್ರಿಯತಮೆ ಶ್ರದ್ಧಾ ವಾಕರ್ಳನ್ನ ಹತ್ಯೆಗೆ ಇದು 35 ಪೀಸ್ ಮಾಡಿ ಫ್ರಿಜ್ನಲ್ಲಿ ಕೂಡಿಟ್ಟಿದ್ದ. ಮರುದಿನ ತನ್ನ ಮತ್ತೊಬ್ಬಳು ಸ್ನೇಹಿತೆಯನ್ನು ಮನೆಗೆ ಕರ್ಕೊಂಡು ಬಂದಿದ್ದ. ಬಳಿಕ ನಿತ್ಯವೂ ಒಂದೊಂದೇ ತುಂಡುಗಳನ್ನು ಫ್ರಿಜ್ನಿಂದ ಹೊರಗೆ ತಕೊಂಡು ಹೋಗಿ ಕಾಡು ಪ್ರದೇಶಗಳಲ್ಲಿ ಬಿಸಾಡಿ ಬರ್ತಾ ಇದ್ದ. ಈತನ ಕ್ರೌರ್ಯವನ್ನು ಕಂಡು ಇಡೀ ದೇಶ ಬೆಚ್ಚಿ ಬಿದ್ದಿತ್ತು. ಈ ಪ್ರಕರಣ ಇನ್ನೂ ಹಸಿ ಹಸಿಯಾಗಿರುವಾಗಲೇ ಅದೇ ದೆಹಲಿಯಲ್ಲಿನೇ ಅಂಥದ್ದೇ ಮತ್ತೊಂದು ಘಟನೆ ನಡೆದಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ನಡೆದಿರುವ ಈ ಲವ್ ಸೆಕ್ಸ್ ದೋಖಾ ಕಹಾನಿಯನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ ನೋಡಿ. 26 ವರ್ಷದ ಸಾಹಿಲ್ ಗೆಹ್ಲೋಟ್ ಎಂಬಾತ ದ್ವಾರಕಾ ನಗರದಲ್ಲಿ 24 ವರ್ಷದ ನಿಕ್ಕಿ ಯಾದವ್ ಅನ್ನುವ ಯುವತಿಯ ಜೊತೆಗೆ ಬಾಡಿಗೆ ಮನೆಯಲ್ಲಿ ವಾಸ ಇದ್ದ. ಮದುವೆ ಆಗಿಲ್ಲ ಅನ್ನೋದು ಬಿಟ್ಟರೆ ಇಬ್ಬರು ಕೂಡ ಗಂಡ ಹೆಂಡತಿ ಅಂತೇನೆ ಇದ್ರು. ಈ ನಡುವೆ ಸಾಹಿಲ್ ನಿಕ್ಕಿಗೆ ಗೊತ್ತಾಗದಂತೆ ಮತ್ತೊಬ್ಬಳನ್ನು ಮದುವೆ ಆಗೋದಕ್ಕೆ ಗುಟ್ಟಾಗಿನೇ ಪ್ಲಾನ್ ಮಾಡಿಕೊಂಡಿದ್ದ. ಸಾಹಿಲ್ ನಿಶ್ಚಿತಾರ್ಥ ಫೆಬ್ರವರಿ 9 ಫಿಕ್ಸ್ ಆಗಿತ್ತು. ಹಾಗೆಯೇ ಮರುದಿನವೇ ಮದುವೆ ಕೂಡ ಇದೆ ಅನ್ನೋದು ನಿಕ್ಕಿಗೆ ಗೊತ್ತಾಗಿತ್ತು. ಮದುವೆ ಕ್ಯಾನ್ಸಲ್ ಮಾಡುವಂತೆ ನಿಕ್ಕಿ ಜಗಳ ತೆಗಿತಾಳೆ. ಬಳಿಕ ಸಾಹಿಲ್ ರಾತ್ರಿ ಸುಮಾರು 11 ಗಂಟೆಗೆ ನಿಕ್ಕಿಯನ್ನು ತನ್ನ ಕಾರ್ನಲ್ಲಿ ಕರ್ಕೊಂಡು ಉತ್ತರ ದೆಹಲಿಯಲ್ಲಿರುವ ಕಾಶ್ಮೀರಿ ಗೇಟ್ ಬಳಿಗೆ ಬಂದಿದ್ದ. ಅಲ್ಲಿಂದ ಹಿಮಾಚಲ ಪ್ರದೇಶದ ಗಡಿಯಲ್ಲಿರುವಂತಹ ಗಿರಿಧಾಮಕ್ಕೆ ಕರೆದೊಯ್ದು ನನ್ನ ಮದುವೆ ನಿಶ್ಚಯ ಆಗಿಲ್ಲ ಅಂತೇಳಿ ಸುಳ್ಳು ಹೇಳ್ತಾನೆ. ಆದರೆ ನಿಕ್ಕಿಗೆ ಆತನ ಮಾತಿನ ಮೇಲೆ ಯಾವುದೇ ನಂಬಿಕೆ ಬಂದಿರಲಿಲ್ಲ. ಇಬ್ಬರ ನಡುವೆ ಬಹಳ ಜೋರಾದಂತಹ ಜಗಳ ನಡೆಯುತ್ತೆ, ವಾಗ್ವಾದ ಮುಂದುವರಿಯುತ್ತೆ. ಈ ವೇಳೆ ಮೊಬೈಲ್ ಕೇಬಲ್ ತೆಗೆದುಕೊಂಡಂತಹ ಸಾಹಿಲ್ ಕಾರಿನಲ್ಲೇ ನಿಕ್ಕಿಯ ಕುತ್ತಿಗೆಯನ್ನು ಬಿಗಿದು ಕೊಲೆ ಮಾಡಿದ್ದ. ತನ್ನ ಪಕ್ಕದ ಸೀಟಿಗೆ ಮೃತದೇಹವನ್ನು ಇಟ್ಟು ಅಲುಗಾಡದಂತೆ ಸೀಟ್ ಬೆಲ್ಟ್ ಹಾಕಿದ್ದ. ಅಲ್ಲಿಂದ ಮಿತ್ರಾನ್ ಹಳ್ಳಿಯಲ್ಲಿರುವಂತಹ ತನ್ನದೇ ಡಾಬಾಗೆ ಶವವನ್ನು ಕೊಂಡೊಯ್ದು ಫ್ರಿಡ್ಜ್ನಲ್ಲಿ ತುಂಬಿ ಮೊಬೈಲ್ ಕೇಬಲನ್ನು ಬಿಗಿದು ತನಗೇನು ಗೊತ್ತೇ ಇಲ್ಲ ಅಂತೇಳಿ ಅಲ್ಲಿಂದ ಹೊರಟು ಬಂದಿದ್ದ. ಬಳಿಕ ಅಂದರೆ ಅದೇ ದಿನದಂದೇ ತನ್ನ ತಂದೆ ತಾಯಿ ತೋರಿಸಿದ್ದಂತಹ ಹುಡುಗಿಯ ಜೊತೆ ಮದುವೆ ಕೂಡ ಮಾಡಿಕೊಂಡಿದ್ದ. ಅಷ್ಟಕ್ಕೂ ನಿಕ್ಕಿ ಈ ಕ್ರೂರಿಯ ಬಲೆಗೆ ಬಿದ್ದಿದ್ದು ಹೇಗೆ ಅನ್ನುವ ಒಂದಿಷ್ಟು ಮಾಹಿತಿಯೂ ಕೂಡ ಈಗ ಲಭ್ಯ ಆಗಿದೆ. ಇದು ಅಕ್ಷರಶಃ ಲವ್ ಸೆಕ್ಸ್ ಮತ್ತು ಮರ್ಡರ್ನ ಕಹಾನಿ. 2018 ಸಾಹಿಲ್ ಮತ್ತು ನಿಕ್ಕಿ ಪರಸ್ಪರ ಪರಿಚಯ ಆಗ್ತಾರೆ. ಇಬ್ಬರು ಮೆಡಿಕಲ್ ಪ್ರವೇಶಾತಿ ಪರೀಕ್ಷೆಗೆ ನೀಟ್ ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ತಾ ಇರ್ತಾರೆ. ಒಂದೇ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದಾಗ ಸ್ನೇಹ ಆಗುತ್ತೆ, ಪರಿಚಯ ಆಗುತ್ತೆ, ಪ್ರೀತಿಗೆ ಅದು ತಿರುಗುತ್ತೆ. ಗ್ರೇಟರ್ ನೋಯ್ಡಾದಲ್ಲಿ ಒಂದು ಕಾಲೇಜ್ಗೆ ಇಬ್ಬರು ಕೂಡ ಸೇರ್ತಾರೆ, ಅಲ್ಲಿ ಪ್ರವೇಶವನ್ನು ಪಡ್ಕೊಳ್ತಾರೆ. ಇಬ್ಬರು ನೋಯ್ಡಾದಲ್ಲಿ ಬಾಡಿಗೆ ಮನೆಯಲ್ಲಿ ಜೊತೆಗೆ ವಾಸ ಕೂಡ ಇರ್ತಾರೆ. ಮನಾಲಿ, ರಿಷಿಕೇಶ್, ಹರಿದ್ವಾರ, ಡೆಹ್ರಾಡೂನ್ ಹೀಗೆ ಸುತ್ತಾಡದ ಜಾಗ ಇರಲಿಲ್ಲ. ಸಾಹಿಲ್ ತನ್ನ ಕುಟುಂಬಸ್ಥರಿಗೆ ನಿಕ್ಕಿ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಟ್ಟೇ ಇರಲಿಲ್ಲ. ಮಗನ ವಿಚಾರ ತಿಳಿಯದೆ ಪೋಷಕರು ವಿವಾಹಕ್ಕೆ ಆತನನ್ನು ಒತ್ತಾಯ ಮಾಡ್ತಾ ಇರ್ತಾರೆ. ನಿಕ್ಕಿಯನ್ನು ಕೊಲೆಗೈದು ಪೋಷಕರು ನೋಡಿದಂತಹ ಯುವತಿಯ ಜೊತೆಗೆ ಸಾಹಿಲ್ ಮದುವೆ ಆಗ್ತಾನೆ. ಇದೀಗ ದೆಹಲಿ ಪೊಲೀಸರು ಆರೋಪಿ ಸಾಹಿಲ್ನನ್ನು ಬಂಧಿಸಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದೆಡೆ ನಿಕ್ಕಿ ಪೋಷಕರು ಸಾಹಿಲ್ಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಮತ್ತೊಂದೆಡೆ ಮಹಾರಾಷ್ಟ್ರದಲ್ಲೂ ಕೂಡ ಇದೇ ಮಾದರಿಯ ಭೀಕರ ಹತ್ಯೆಯೊಂದು ನಡೆದಿದೆ. ಮುಂಬೈ ಬಳಿಯ ಪಾಲ್ಗರ್ ಎಂಬಲ್ಲಿ 37 ವರ್ಷದ ಮಹಿಳೆಯನ್ನು ಆಕೆಯ ಪಾರ್ಟ್ನರ್ ಹತ್ಯೆಗೈದು ಮೃತದೇಹವನ್ನು ಬೆಡ್ನ ಅಡಿಯಲ್ಲಿರುವ ಬಾಕ್ಸ್ನಲ್ಲಿ ತುಂಬಿಸಿಟ್ಟಿದ್ದಾನೆ. ಹಾರ್ದಿಕ್ ಶಾ ಎಂಬಾತ ಮೇಘ ಎಂಬಾಕೆಯ ಜೊತೆಗೆ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಇದ್ದ. ಮೇಘ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದರೆ ಹಾರ್ದಿಕ್ ನಿರುದ್ಯೋಗಿಯಾಗಿದ್ದ. ಮನೆಯ ಎಲ್ಲ ಖರ್ಚು ವೆಚ್ಚಗಳನ್ನು ಕೂಡ ಮೇಘ ನೋಡ್ಕೊಳ್ತಾ ಇದ್ಲು. ಇದರಿಂದಾಗಿ ಇಬ್ಬರ ನಡುವಿನ ಕಿತ್ತಾಟ ತಾರಕಕ್ಕೇರಿತು. ಮೇಘಾಳನ್ನು ಹಾರ್ದಿಕ್ ಕೊಲೆ ಮಾಡಿದ್ದಾನೆ. ಬಳಿಕ ಆಕೆಯ ಮೃತದೇಹವನ್ನು ಬೆಡ್ರೂಮ್ನ ಅಡಿಯಲ್ಲಿರುವ ಬಾಕ್ಸ್ನಲ್ಲಿ ತುಂಬಿಸಿಟ್ಟಿದ್ದಾನೆ. ಮನೆಯಲ್ಲಿದ್ದ ಒಂದಷ್ಟು ಸಾಮಗ್ರಿಗಳನ್ನು ಮಾರಾಟ ಮಾಡಿ ಅದರಿಂದ ಬಂದ ಹಣದ ಜೊತೆಗೆ ಎಸ್ಕೇಪ್ ಆಗ್ತಾನೆ. ಆದರೆ ನಿತ್ಯವೂ ಜಗಳ ಆಗ್ತಾ ಇದ್ದಂತಹ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಮೌನ ಆವರಿಸಿರುತ್ತೆ. ಪೋಷಕರ ಸಂಪರ್ಕಕ್ಕೂ ಕೂಡ ಮೇಘ ಸಿಕ್ಕಿರಲಿಲ್ಲ. ಅನುಮಾನಗೊಂಡಂತಹ ಆಕೆಯ ಪೋಷಕರು ಪೊಲೀಸರಿಗೆ ದೂರು ಕೊಡ್ತಾರೆ. ಮನೆ ಪರಿಶೀಲನೆ ಮಾಡುವ ವೇಳೆ ಬೆಡ್ರೂಮ್ನ ಬಾಕ್ಸ್ನಲ್ಲಿ ಶವ ಪತ್ತೆಯಾಗಿದೆ. ಅತ್ತ ರೈಲ್ನಲ್ಲಿ ಎಸ್ಕೇಪ್ ಆಗಿದ್ದಂತಹ ಆರೋಪಿ ಹಾರ್ದಿಕ್ನನ್ನು ಮಧ್ಯಪ್ರದೇಶದ ನಗ್ಡಾ ಎಂಬಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಐಸಿಸ್ ಉಗ್ರ ಸಂಘಟನೆಯ ಜೊತೆಗೆ ಲಿಂಕ್ ಹೊಂದಿರುವ ವಿಚಾರಕ್ಕೆ ಸಂಬಂಧಿಸಿ ಇಂದು 3 ರಾಜ್ಯಗಳಲ್ಲಿ ಎನ್ಐಎ ಮೆಗಾ ರೇಡ್ ನಡೆಸಿದೆ. ಕರ್ನಾಟಕ, ತಮಿಳುನಾಡು ಮತ್ತು ಕೇರಳದಲ್ಲಿ ಬೆಳ್ಳಂಬೆಳಗ್ಗಿನ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. 3 ರಾಜ್ಯಗಳ 60 ಸ್ಥಳಗಳ ಮೇಲೆ ಏಕಕಾಲಕ್ಕೆ ದಾಳಿ ನಡೆಸಲಾಗಿದೆ. ಕಳೆದ ವರ್ಷ ತಮಿಳುನಾಡಿನ ಕೊಯಂಬತ್ತೂರಿನಲ್ಲಿ ಮತ್ತು ಮಂಗಳೂರಿನಲ್ಲಿ ಸಂಭವಿಸಿದ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿ ಈ ರೇಡ್ ನಡೆದಿದೆ. ಇಲ್ಲಿ ಮಂಗಳೂರು ಬಾಂಬ್ ಸ್ಫೋಟದ ಪ್ರಕರಣದ ಆರೋಪಿ ಶರೀಕ್ ಕದ್ರಿಯಲ್ಲಿ ದೇಗುಲದ ಮೇಲೆ ದಾಳಿಗೆ ಸಂಚು ರೂಪಿಸಿದ್ದ ಅನ್ನುವಂತಹ ಆರೋಪವೂ ಕೂಡ ಇದೆ. ಅಷ್ಟೇ ಅಲ್ಲದೆ ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ ಮತ್ತು ಕೇರಳದ ಅರಣ್ಯ ಪ್ರದೇಶಗಳಿಗೆ ತೆರಳಿ ದಕ್ಷಿಣ ಭಾರತದಲ್ಲಿ ಐಸಿಸ್ ಉಗ್ರ ಸಂಘಟನೆಯ ಗುಂಪು ಸಿದ್ಧಪಡಿಸೋದಕ್ಕೆ ಪ್ಲಾನ್ ಮಾಡಿದ್ದ ಅಂತ ಗುಪ್ತಚರ ಇಲಾಖೆ ಮಾಹಿತಿ ನೀಡಿದೆ. ಪ್ರಧಾನಿ ಮೋದಿ ಕುರಿತ ವಿವಾದಾತ್ಮಕ ಡಾಕ್ಯುಮೆಂಟರಿ ಪ್ರಸಾರ ಮಾಡಿದ್ದ ಬಿಬಿಸಿ ಸುದ್ದಿವಾಹಿನಿ ಮೇಲಿನ ಐಟಿ ರೇಡ್ ಎರಡನೇ ದಿನ ಕೂಡ ಮುಂದುವರೆದಿದೆ. ದೆಹಲಿ ಮತ್ತು ಮುಂಬೈನಲ್ಲಿರುವಂತಹ ಬಿಬಿಸಿ ಕಚೇರಿಯಲ್ಲಿ ಐಟಿ ಅಧಿಕಾರಿಗಳು ನಿರಂತರ ಸರ್ವೆ ನಡೆಸ್ತಾ ಇದ್ದಾರೆ. ತೆರಿಗೆ ವಂಚನೆ ಆರೋಪದ ಹಿನ್ನೆಲೆಯಲ್ಲಿ ಬಿಬಿಸಿ ಹಣಕಾಸು ವಿಭಾಗದ ಕಡತಗಳನ್ನು ಅಧಿಕಾರಿಗಳು ತೀವ್ರ ಪರಿಶೀಲನೆ ನಡೆಸಿದ್ದಾರೆ. ಈ ನಡುವೆ ತನಿಖೆಗೆ ಎಲ್ಲ ರೀತಿಯ ಸಹಕಾರ ನೀಡೋದಾಗಿ ಬಿಬಿಸಿ ಹೇಳಿದೆ. ಅಷ್ಟೇ ಅಲ್ಲದೆ ತಮ್ಮ ವೇತನದ ಮಾಹಿತಿ ಕೇಳಿದರೆ ಮುಕ್ತವಾಗಿ ಹೇಳಿಕೊಳ್ಳಿ, ತನಿಖೆಗೆ ಸಹಕರಿಸುವಂತೆ ತನ್ನ ಸಿಬ್ಬಂದಿಗೂ ಕೂಡ ಅಂತಾರಾಷ್ಟ್ರೀಯ ಸುದ್ದಿವಾಹಿನಿ ಸೂಚನೆಯನ್ನು ಕೊಟ್ಟಿದೆ. ಇನ್ನು ಬಿಬಿಸಿ ಪ್ರಸಾರ ವಿಭಾಗದ ಸಿಬ್ಬಂದಿಗೆ ವರ್ಕ್ ಫ್ರಮ್ ಹೋಮ್ಗೆ ಸೂಚಿಸಲಾಗಿದೆ. ಇನ್ನು ತನ್ನ ಮೇಲಿನ ಬಿಬಿಸಿ ಮೇಲಿನ ಐಟಿ ರೇಡ್ ಬಗ್ಗೆ ಅಮೆರಿಕ ಕೂಡ ಪ್ರತಿಕ್ರಿಯೆಯನ್ನು ನೀಡಿದೆ. ಸರ್ವೆ ಆಪರೇಷನ್ ಬಗ್ಗೆ ನಮಗೆ ಮಾಹಿತಿ ಇದೆ, ಆದರೆ ಈ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸುವ ಸ್ಥಾನದಲ್ಲಿ ನಾವು ಇಲ್ಲ ಅಂತ ಅಮೆರಿಕ ಸರ್ಕಾರ ಹೇಳಿದೆ. ಇದರ ನಡುವೆ ಬ್ರಿಟನ್ ಸರ್ಕಾರ ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದು ಈ ಎಲ್ಲ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ ಅಂತ ಹೇಳಿದೆ. ಇನ್ನು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಘಟನೆಯಾಗಿರುವ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಬಿಬಿಸಿ ಮೇಲಿನ ರೇಡ್ ಮೂಲಕ ಮೋದಿ ಸರ್ಕಾರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಯತ್ನ ಮಾಡಿದೆ ಅಂತ ಟೀಕಾಪ್ರಹಾರ ಮಾಡಿದೆ. ಈ ನಡುವೆ ಬಿಬಿಸಿ ಮೇಲಿನ ರೇಡ್ ವಿಚಾರವಾಗಿ ರಾಷ್ಟ್ರ ರಾಜಕೀಯದಲ್ಲಿ ಕಿತ್ತಾಟ ಜೋರಾಗಿದೆ. ಬಿಬಿಸಿ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ರೇಡ್ ಆಗಿದ್ದು ಜಗತ್ತಿನ ಬೇರೆ ದೇಶದಲ್ಲೂ ಆಗದ ಬೆಳವಣಿಗೆ ನಮ್ಮ ದೇಶದಲ್ಲಿ ನಡೆದಿದೆ. ಗುಜರಾತ್ ದಂಗೆ ಕುರಿತ ಡಾಕ್ಯುಮೆಂಟರಿ ಮಾಡಿದ್ದಕ್ಕಾಗಿ ಬಿಬಿಸಿಯನ್ನು ಟಾರ್ಗೆಟ್ ಮಾಡಲಾಗಿದೆ ಅಂತ ಕಾಂಗ್ರೆಸ್ನ ಹಿರಿಯ ನಾಯಕ ದಿಗ್ವಿಜಯ್ ಸಿಂಗ್ ಆರೋಪಿಸಿದ್ದಾರೆ. ಮತ್ತೊಂದೆಡೆ ಭಾರತ ಮದರ್ ಆಫ್ ಡೆಮಾಕ್ರಸಿ ಆದರೆ ಮೋದಿ ಫಾದರ್ ಆಫ್ ಹಿಪಾಕ್ರಸಿ ಅಂತ ಕಾಂಗ್ರೆಸ್ ನಾಯಕ ಪವನ್ ಖೇರಾ ಜರಿದಿದ್ದಾರೆ. ಈ ನಡುವೆ 1970ರಲ್ಲಿ ಇಂದಿರಾ ಗಾಂಧಿ ತಮ್ಮ ಬಗ್ಗೆ ಅಪಪ್ರಚಾರ ಮಾಡಿದ್ದಕ್ಕೆ 2 ವರ್ಷಗಳ ಕಾಲ ದೇಶದಲ್ಲಿ ಬಿಬಿಸಿಯನ್ನು ಬ್ಯಾನ್ ಮಾಡಿದರು. ಇದನ್ನು ಕಾಂಗ್ರೆಸ್ಸಿಗರು ನೆನಪಿಸಿಕೊಳ್ಳಲಿ ಅಂತ ಬಿಜೆಪಿ ಕೌಂಟರ್ ಕೊಟ್ಟಿದೆ. ಬಿಜೆಪಿ ಜೊತೆಗಿನ ಮೈತ್ರಿ ಮುರಿದುಕೊಂಡ ಬಳಿಕ ರೊಚ್ಚಿಗೆದ್ದು ಮಾತನಾಡ್ತಾ ಇದ್ದ ಬಿಹಾರ ಸಿಎಂ ನಿತೀಶ್ ಕುಮಾರ್ ಬಿಬಿಸಿ ಮೇಲಿನ ರೇಡ್ ಬಗ್ಗೆ ಮಾತ್ರ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡಿದ್ದಾರೆ. ಇಂಥ ಬೆಳವಣಿಗೆಗಳು ಆಗಾಗ ನಡೀತಾ ಇರುತ್ತೆ ಅಂತ ಬಿಹಾರದ ಮುಖ್ಯಮಂತ್ರಿ ಮಾರ್ಮಿಕವಾಗಿ ಹೇಳಿದ್ದು ಭಾರೀ ಕುತೂಹಲವನ್ನು ಕೆರಳಿಸಿದೆ. ಇವೆಲ್ಲದರ ಮಧ್ಯೆ ಮತ್ತೊಂದು ಸೂಕ್ಷ್ಮ ಬೆಳವಣಿಗೆ ಕೂಡ ನಡೆದಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ಗೆ ಕರೆ ಮಾಡಿ ಮಾತನಾಡಿದ್ದಾರೆ. ಈ ಬಗ್ಗೆ ಖುದ್ದು ನಿತೀಶ್ ಕುಮಾರ್ ಮಾಹಿತಿಯನ್ನು ಬಹಿರಂಗಪಡಿಸಿದ್ದು ಹೊಸ ರಾಜ್ಯಪಾಲರ ನೇಮಕ ವಿಚಾರವಾಗಿ ಚರ್ಚಿಸಲು ಅಮಿತ್ ಶಾ ಕರೆ ಮಾಡಿದರು ಅಂತ ಹೇಳಿದ್ದಾರೆ. ಆದರೆ ಬಿಹಾರ ರಾಜಕೀಯದಲ್ಲಿ ಒಂದಷ್ಟು ಊಹಾಪೋಹದ ಸುದ್ದಿಗಳು ಹರಿದಾಡ್ತಾ ಇವೆ. ಬಿಜೆಪಿ ಮತ್ತೆ ನಿತೀಶ್ ಕುಮಾರ್ ಹತ್ತ ಸ್ನೇಹದ ಹಸ್ತ ಚಾಚಿದ್ಯಾ ಅನ್ನೋ ಬಗ್ಗೆಯೂ ಕೂಡ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ಆದರೆ ಅಂಥದ್ದೇನೂ ಇಲ್ಲ ಅಂತೇಳಿ ನಿತೀಶ್ ಕುಮಾರ್ ಸಮಜಾಯಿಷಿ ನೀಡಿದ್ದಾರೆ. ವಿದೇಶಗಳಲ್ಲಿರುವ ಹಿಂದೂ ದೇಗುಲಗಳ ಮೇಲಿನ ದಾಳಿ ಮುಂದುವರೆದಿದೆ. ಕೆನಡಾದ ಟೊರೆಂಟೋದಲ್ಲಿರುವ ರಾಮ ಮಂದಿರದ ಮೇಲೆ ದುಷ್ಕರ್ಮಿಗಳು ಅಟ್ಯಾಕ್ ಮಾಡಿ ಹಲವು ವಸ್ತುಗಳನ್ನು ಹಾಳುಗೆಡವಿದ್ದಾರೆ. ಅಲ್ಲದೆ ದೇವಾಲಯದ ಗೋಡೆ ಮೇಲೆ ಭಾರತ ವಿರೋಧಿ ಬರಹಗಳನ್ನು ಬರೆಯಲಾಗಿದೆ. ಅಷ್ಟೇ ಅಲ್ಲದೆ ಬಿಬಿಸಿ ಮೇಲಿನ ಐಟಿ ರೇಡ್ ವಿಚಾರವಾಗಿ ಮೋದಿಯನ್ನು ಭಯೋತ್ಪಾದಕ ಅಂತ ಘೋಷಿಸಿ ಅನ್ನೋ ಬರಹಗಳು ಕೂಡ ದೇವಾಲಯದ ಗೋಡೆಯಲ್ಲಿ ಪತ್ತೆಯಾಗಿವೆ. ಟೊರೆಂಟೋದಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಈ ಕೃತ್ಯವನ್ನು ಖಂಡಿಸಿದ್ದು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕೆನಡಾ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಅಧಿಕಾರ ಕಳೆದುಕೊಳ್ತಾ ಇದ್ದಂತೆಯೇ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅಕ್ಷರಶಃ ಭಾರತದ ಪ್ರೇಮಿಯಾಗಿದ್ದಾರೆ. ಇಮ್ರಾನ್ಗೆ ಭಾರತದ ಮೇಲಿರುವ ಪ್ರೀತಿ ಪದೇ ಪದೇ ಉಕ್ಕಿ ಹರಿತಾ ಇದೆ. ಇದೀಗ ಮತ್ತೆ ಭಾರತದ ವಿದೇಶಾಂಗ ನಿಲುವನ್ನು ಇಮ್ರಾನ್ ಹಾಡಿ ಹೊಗಳಿದ್ದಾರೆ. ರಷ್ಯಾ ಮತ್ತು ಉಕ್ರೇನ್ ಯುದ್ಧದ ವಿಚಾರವಾಗಿ ನಾವು ತಟಸ್ಥ ನಿಲುವು ತಾಳಿದ್ದೆವು, ಅದಕ್ಕೆ ಭಾರತವೇ ಕಾರಣ ಅಂತ ಇಮ್ರಾನ್ ಹೇಳಿದ್ದಾರೆ. ಎರಡೂ ದೇಶಗಳ ನಡುವಿನ ಯುದ್ಧದ ವಿಚಾರದಲ್ಲಿ ಭಾರತ ಯಾರ ಪರವೂ ವಕಾಲತ್ತು ವಹಿಸಿಲ್ಲ, ಪಾಕಿಸ್ತಾನ ಕೂಡ ಭಾರತ ಇಟ್ಟ ಹೆಜ್ಜೆಯನ್ನೇ ಅನುಸರಿಸಿದೆ ಅಂತ ಇಮ್ರಾನ್ ಹೇಳಿಕೆ ಕೊಟ್ಟಿದ್ದಾರೆ. ನಾನು ರಷ್ಯಾ ಭೇಟಿ ಬಳಿಕ ವಾಪಸ್ಸಾಗುತ್ತಿದ್ದಾಗ ಪಾಕಿಸ್ತಾನದ ಆಗಿನ ಸೇನಾ ಮುಖ್ಯಸ್ಥ ಬಾಜ್ವಾ ರಷ್ಯಾದ ನಿರ್ಧಾರವನ್ನು ಖಂಡಿಸಿದರು, ಆದರೆ ಭಾರತದ ನಡೆಯನ್ನೇ ಅನುಸರಿಸುವಂತೆ ಸೂಚಿಸಿದ್ದೆ ಅಂತ ಬಹಿರಂಗಪಡಿಸಿದ್ದಾರೆ. ಈ ನಡುವೆ ಇಮ್ರಾನ್ ಖಾನ್ ವಿಚಾರವಾಗಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿ ಬೆಳಕಿಗೆ ಬಂದಿದೆ. ಇದು ಬಹಳ ತಡವಾಗಿ ಬೆಳಕಿಗೆ ಬಂದಿರುವಂತಹ ಸಂಗತಿ. ಇಮ್ರಾನ್ ಪಾಕ್ ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ಸೌದಿಯ ದೊರೆ ಮೊಹಮ್ಮದ್ ಬಿನ್ ಸಲ್ಮಾನ್ ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಿದ್ದರು. ಆಗ ಬಹಳ ಏರ್ ಸ್ಪೇಸ್ನಲ್ಲಿ ಅವರಿಗೆ ವೆಲ್ಕಮನ್ನು ಮಾಡಲಾಗಿತ್ತು. ಪಾಕಿಸ್ತಾನದ ಯುದ್ಧ ವಿಮಾನಗಳ ಮೂಲಕವಾಗಿ ಎಸ್ಕಾರ್ಟ್ ಎಲ್ಲ ಮಾಡಿಕೊಂಡು ಬಹಳ ಗೌರವವನ್ನು ಪಾಕಿಸ್ತಾನ ಕೊಟ್ಟಿತ್ತು. ಆದರೆ ಸಲ್ಮಾನ್ ಅವರು ಸ್ವದೇಶಕ್ಕೆ ವಾಪಸ್ಸಾದ ನಂತರ ಇಮ್ರಾನ್ ತಮ್ಮ ಪಕ್ಷದ ನಾಯಕರ ಜೊತೆಗೆ ನಡೆಸಿದಂಥ ಒಂದು ಸಭೆಯಲ್ಲಿ ಸೌದಿ ದೊರೆಯನ್ನು ಅಪಹಾಸ್ಯ ಮಾಡಿದ್ರಂತೆ. ಈ ವಿಚಾರವನ್ನು ಇಮ್ರಾನ್ ಸರ್ಕಾರದ ಸಚಿವರೊಬ್ಬರು ಸೌದಿ ರಾಯಭಾರಿ ಅಧಿಕಾರಿಯ ಬಳಿಯಲ್ಲಿ ಹೇಳಿಕೊಂಡಿದ್ರಂತೆ. ಅಷ್ಟೇ ಅಲ್ಲದೆ ಈ ಸಂಗತಿ ಸೌದಿ ದೊರೆ ಸಲ್ಮಾನ್ ಅವರ ಕಿವಿಗೂ ಕೂಡ ಬಿದ್ದಿದೆ. ಈ ಬಗ್ಗೆ ಪಾಕಿಸ್ತಾನದ ಮಾಜಿ ಸೇನಾ ಮುಖ್ಯಸ್ಥ ಬಾಜ್ವಾ ಪಾಕ್ ಪತ್ರಿಕೆಗೆ ಬರೆದ ಅಂಕಣವೊಂದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೌದಿ ದೊರೆಗೆ ಮುಖ ತೋರಿಸೋದಕ್ಕೂ ಕೂಡ ಆಗದ ಪರಿಸ್ಥಿತಿಯಲ್ಲಿ ಇಮ್ರಾನ್ ಖಾನ್ ಇದ್ದಾರೆ ಅಂತೇಳಿ ಬಾಜ್ವಾ ಬರೆದಿದ್ದಾರೆ. ಆರ್ಥಿಕವಾಗಿ ಬರಗಟ್ಟಿರುವ ಪಾಕಿಸ್ತಾನಕ್ಕೆ ಈಗ ಭದ್ರತಾ ವ್ಯವಸ್ಥೆ ಮಾಡೋದಕ್ಕೂ ಕೂಡ ಕಾಸಿಲ್ಲ, ಚೀನಾ ನಾಗರಿಕರಿಗೆ ಭದ್ರತೆ ಕಲ್ಪಿಸೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಸರ್ಕಾರ ಹೇಳಿದೆ. ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ನಿರ್ಮಾಣ ಮಾಡ್ತಾ ಇರುವಂತಹ ಸಿಬ್ಬಂದಿ ಮತ್ತು ಚೀನಾ ಸರ್ಕಾರದ ಪರ ಕೆಲಸ ಮಾಡ್ತಾ ಇರುವವರಿಗೆ ಹೊರತಾಗಿ ಚೀನಾ ನಾಗರಿಕರಿಗೆ ಭದ್ರತೆ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಪಾಕ್ ಸರ್ಕಾರ ಹೇಳಿದೆ. ಹೀಗಾಗಿ ತಮ್ಮ ಪ್ರಜೆಗಳಿಗೆ ಎಚ್ಚರಿಕೆಯಿಂದ ಇರುವಂತೆ ಚೀನಾ ಅಲರ್ಟ್ ಮಾಡಿದೆ. ಯಾಕಂದರೆ ಚೀನಾ ಪ್ರಜೆಗಳನ್ನು ಯಾವಾಗ ಬೇಕಾದರೂ ಉಗ್ರರು ಟಾರ್ಗೆಟ್ ಮಾಡುವ ಸಾಧ್ಯತೆ ಇದೆ. ಅಮೆರಿಕದ ಅಲಾಸ್ಕಾ ಬಳಿ ಆಗಸದಲ್ಲಿ ನಿಗೂಢ ವಸ್ತು ಕಾಣಿಸಿಕೊಂಡ ಬೆನ್ನಲ್ಲೇ ಈಗ ರಷ್ಯಾದ ಬಾಂಬರ್ ಯುದ್ಧ ವಿಮಾನಗಳು ಹಾರಾಟ ನಡೆಸಿವೆ. ಬಾಂಬರ್ ವಿಮಾನ ಸೇರಿದಂತೆ ಹಲವು ಯುದ್ಧ ವಿಮಾನಗಳು ಅಲಾಸ್ಕಾ ಬಳಿಯಲ್ಲಿ ಹಾರಾಟ ನಡೆಸಿರುವುದನ್ನು ಅಮೆರಿಕ ಸೇನೆ ಪತ್ತೆ ಹಚ್ಚಿದೆ. ಆದರೆ ರಷ್ಯಾದ ಯುದ್ಧ ವಿಮಾನಗಳು ಅಮೆರಿಕ ಮತ್ತು ಕೆನಡಾದ ವಾಯು ಪ್ರದೇಶವನ್ನು ಪ್ರವೇಶಿಸಿಲ್ಲ ಅಂತ ಸ್ಪಷ್ಟಪಡಿಸಿವೆ. ಆದರೆ ತನ್ನ ಯುದ್ಧ ವಿಮಾನಗಳು ಅಲಾಸ್ಕಾ ಬಳಿಯಲ್ಲಿ ಹಾರಾಟ ನಡೆಸಿರುವ ಬಗ್ಗೆ ರಷ್ಯಾ ಮಾತ್ರ ಇದುವರೆಗೂ ಯಾವುದೇ ಹೇಳಿಕೆಯನ್ನು ಕೊಟ್ಟಿಲ್ಲ. ಇನ್ನು ಚೀನಾ ಬಲೂನ್ ಸೇರಿದಂತೆ ನಿಗೂಢ ವಸ್ತುಗಳ ಹಾರಾಟದ ಬಳಿಕ ಉತ್ತರ ಅಮೆರಿಕ ಭಾಗದಲ್ಲಿ ದೊಡ್ಡಣ್ಣನ ಸೇನೆ ಹೈ ಅಲರ್ಟ್ ಸ್ಥಿತಿಯಲ್ಲಿದೆ. ಟ್ವಿಟರ್ನ ದೊರೆ ಟೆಸ್ಲಾ ಕಂಪನಿಯ ಮುಖ್ಯಸ್ಥ ಎಲಾನ್ ಮಸ್ಕ್ ತಮ್ಮ ಟ್ವೀಟ್ಗಳಿಂದಲೇ ಜಗತ್ತಿನಾದ್ಯಂತ ಸುದ್ದಿಯಾಗಿದ್ದಾರೆ. ಇದೀಗ ಎಲಾನ್ ಮಸ್ಕ್ ಟ್ವೀಟ್ ಒಂದರ ಮೂಲಕ ಈ ಹಿಂದೆ ಟ್ವಿಟರ್ ಸಿಇಒ ಆಗಿದ್ದ ಭಾರತೀಯ ಮೂಲದ ಪರಾಗ್ ಅಗರ್ವಾಲ್ ಕಾಲೆಳೆದಿದ್ದಾರೆ. ಸಿಇಒ ಅನ್ನುವ ಟಿ ಶರ್ಟ್ ಧರಿಸಿದ್ದ ನಾಯಿಯೊಂದು ಚೇರ್ನಲ್ಲಿ ಕುಳಿತು ಪೋಸ್ ಕೊಡುವ ಫೋಟೋವನ್ನು ಪೋಸ್ಟ್ ಮಾಡಿ ಟ್ವಿಟರ್ ಸಂಸ್ಥೆಯ ಹೊಸ ಸಿಇಒ ಅಂತ ಮಸ್ಕ್ ಬರೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಹಿಂದಿನ ಸಿಇಒಗಿಂತ ಎಷ್ಟೋ ಬೆಟರ್ ಅಂತಾನು ಕೂಡ ಟ್ವೀಟ್ ಮಾಡಿದ್ದಾರೆ. ಮಸ್ಕ್ ಟ್ವೀಟ್ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಕಾಂತಾರ ಸಿನಿಮಾದ ಮೂಲಕ ಜಾಗತಿಕ ಸಿನಿಮಾ ಕ್ಷೇತ್ರದಲ್ಲಿ ಸಂಚಲನ ಸೃಷ್ಟಿಸಿದ್ದ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಪ್ರತಿಷ್ಠಿತ ದಾದಾ ಸಾಹೇಬ್ ಪಾಲ್ಕೆ ಚಿತ್ರೋದ್ಯಮದ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಅತ್ಯಂತ ಭರವಸೆಯ ನಟ ವಿಭಾಗದಲ್ಲಿ ರಿಷಬ್ ಶೆಟ್ಟಿಗೆ ಈ ಪ್ರಶಸ್ತಿ ಘೋಷಿಸಲಾಗಿದೆ. ಇದೇ ಫೆಬ್ರವರಿ 20ರಂದು ಮುಂಬೈನಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದ್ದು ರಿಷಬ್ ಶೆಟ್ಟಿ ಅವರು ಪ್ರಶಸ್ತಿಯನ್ನು ಸ್ವೀಕರಿಸಲಿದ್ದಾರೆ. ಈ ಹಿಂದೆ ಯಶ್, ಶಿವರಾಜ್ ಕುಮಾರ್ ಮತ್ತು ರಕ್ಷಿತ್ ಶೆಟ್ಟಿ ಕೂಡ ದಾದಾ ಸಾಹೇಬ್ ಪಾಲ್ಕೆ ಭರವಸೆಯ ನಟ ಪ್ರಶಸ್ತಿಯನ್ನು ಪಡ್ಕೊಂಡಿದ್ರು. ನ್ಯೂಸ್ ಶೋ ಮುಗಿಸೋದಕ್ಕಿಂತ ಮುಂಚಿತವಾಗಿ ಒಂದು ಸುಭಾಷಿತವನ್ನು ಹೇಳ್ತೀನಿ. ಕಷ್ಟದಿಂದ ಪಾರಾಗುವ ದಾರಿಯನ್ನು ತೋರಿಸುವವನೇ ಮನುಕುಲದ ನಿಜವಾದ ಸ್ನೇಹಿತ. ಇದು ಸ್ವಾಮಿ ವಿವೇಕಾನಂದರ ಮಾತು. ನೋಡಿ, ಮನುಷ್ಯನ ಬಹಳ ಮುಖ್ಯವಾದಂತಹ ಕೆಲಸ ಏನು ಅಂತ ಹೇಳಿದರೆ ಕಷ್ಟದಿಂದ ಪಾರಾಗುವಂತಹ ದಾರಿಯನ್ನು ಹುಡುಕೊಳ್ಬೇಕು, ಅಥವಾ ತಮಗೇನಾದರೂ ಗೊತ್ತಿದ್ದರೆ, ಒಬ್ಬರಿಗೇನಾದರೂ ಗೊತ್ತಿದ್ದರೆ ಆ ಕಷ್ಟದಿಂದ ಪಾರಾಗುವಂತಹ ದಾರಿಯನ್ನು ತೋರಿಸ್ಬೇಕು. ಅಂಥವ್ರು ಮಾತ್ರ ಮನುಕುಲದ ನಿಜವಾದ ಸ್ನೇಹಿತ. ಅಂದರೆ ಎಲ್ಲರ ಬಗ್ಗೆಯೂ ಕೂಡ ಆ ಪ್ರೀತಿಯನ್ನು ಇಟ್ಕೊಂಡಂಥವ್ರು ಮಾತ್ರ ನಿಜವಾದಂತಹ ಮನುಷ್ಯನಾಗ್ತಾನೆ ಅನ್ನುವಂತಹ ಮಾತನ್ನು ಸ್ವಾಮಿ ವಿವೇಕಾನಂದರ ಈ ಸಾಲುಗಳ ಮೂಲಕವಾಗಿ ನಾವು ಅರ್ಥ ಮಾಡಿಕೊಳ್ಬಹುದು. ಇದಾಗಿತ್ತು ಇವತ್ತಿನ ನ್ಯೂಸ್ ಶೋ. ನ್ಯೂಸ್ ಶೋದಲ್ಲಿ ಪ್ರತಿನಿತ್ಯ ನಾನು ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಯನ್ನು ನಿಮಗೆ ನೀಡ್ತಾ ಇರ್ತೀನಿ. ಇದಕ್ಕಾಗಿ ನೀವು ನ್ಯೂಸ್ ಶೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮೂಲಕವಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಮಸ್ಕಾರ.